ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣ ಮತ್ತು ರಾಗಿಣಿ ಸಂಜನಾ ಬಂಧನ ಡ್ರಗ್ ಕೇಸ್ನಲ್ಲಿ ಎರಡಕ್ಕೂ ಸಂಬಂಧಪಟ್ಟಂತೆ ನಡೆದಿರುವ ಅತ್ಯಂತ ಆಘಾತಕಾರಿ ಬೆಳವಣಿಗೆ ಮಾನ್ಯ ನ್ಯಾಯಾಧೀಶರಿಗೆ ಮತ್ತು ತನಿಖೆ ನಡೆಸ್ತಾ ಇರುವ ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆ ಪತ್ರ ಬಂದಿದೆ ನ್ಯಾಯಾಧೀಶರಿಗೆ ಬಂದ ಪತ್ರದಲ್ಲಿ ಡಿಟೋನೇಟರ್ ಕೆಜೆ ಹಳ್ಳಿ ಡಿಜೆ ಹಳ್ಳಿಯಲ್ಲಿ ಪ್ರಕರಣದಲ್ಲಿ ಬಂಧಿತರಾಗಿರುವ ಜನ ಅವರು ಅಮಾಯಕರು ಅವರನ್ನು ತಕ್ಷಣ ಬಿಡುಗಡೆ ಮಾಡಿ ಡ್ರಗ್ಸ್ ಪ್ರಕರಣದಲ್ಲಿ ರಾಗಿಣಿ ಮತ್ತು ಸಂಜನಾಗೆ ಜಾಮೀನು ಕೊಡಿ ಇಲ್ಲದೇ ಇದ್ದರೆ ನಿಮ್ಮ ಕಾರುಗಳನ್ನು ಉಡಾಯಿಸ್ತೀವಿ ಅನ್ನುವಂಥದ್ದು ಪತ್ರದ ಸಾರ ತುಮಕೂರು ಜಿಲ್ಲೆ ಚೇಳೂರಿನಿಂದ ಪೋಸ್ಟ್ ಆಗಿರುವಂತಹ ಪತ್ರ ಪತ್ರ ಓಪನ್ ಮಾಡಿದ ಸಿಬ್ಬಂದಿಗೆ ಶಾಕ್ ಆಗಿದೆ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅದೇನು ಅಂತ ಚೆಕ್ ಮಾಡೋದಕ್ಕೆ ಸ್ವತಃ ಕ್ರೈಂ ಡಿಸಿಪಿ ರವಿಕುಮಾರ್ ಸ್ಥಳಕ್ಕೆ ಹೋಗಿದ ಸಂಜೆ 5 ಗಂಟೆಗೆ ನಡೆದಂತದ್ದು ಕ್ರೈಂ ಡಿಸಿಪಿ ರವಿಕುಮಾರ್ ಸ್ಥಳಕ್ಕೆ ಹೋಗಿದ್ದಾರೆ ಅದರಲ್ಲಿ ಕೆಂಪು ಹಸಿರು ಮತ್ತು ಬಿಳಿಯ ವೈರ್ಗಳಿದ್ದವು ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿದ್ದಾರೆ ಬೆಂಗಳೂರು ಕ್ರೈಂ ಬ್ರಾಂಚ್ ಪೊಲೀಸರು ಡಿಸಿಪಿ ರವಿಕುಮಾರ್ ಅಲ್ಲಿಗೆ ಹೋಗಿ ಡಿಟೋನೇಟರ್ ನಲ್ಲಿದ್ದ ಕೆಂಪು ಮತ್ತು ಹಸಿರು ವೈರ್ ಅನ್ನು ಕಟ್ ಮಾಡ್ತಾರೆ ಡಿಸಿಪಿ ರವಿಕುಮಾರ್ ಎರಡು ವೈರ್ಗಳನ್ನು ಕಟ್ ಮಾಡ್ತಾರೆ ಅದಾದ ನಂತರ ಅಲ್ಲಿಗೆ ಬಾಂಬ್ ಸ್ಕ್ವಾಡ್ ಬರುತ್ತೆ ಇದು ಒಂದು ಡಿಟೋನೇಟರ್ ಆದರೆ ಇದು ಬ್ಲಾಸ್ಟ್ ಆಗ್ತಾ ಇರಲಿಲ್ಲ ಅಂತ ಹೇಳುತ್ತೆ ಬಾಂಬ್ ಸ್ಕ್ವಾಡ್ ಇದು ಕೇವಲ ಡಿಟೋನೇಟರ್ ಆಗಿತ್ತು ಅದನ್ನು ಸ್ಫೋಟಿಸುವುದಕ್ಕೆ ಬೇಕಾದ ಯಾವ ವಸ್ತು ಕೂಡ ಇದರಲ್ಲಿ ಇರಲಿಲ್ಲ ಅಂತ ಬಾಂಬ್ ಸ್ಕ್ವಾಡ್ ಖಚಿತಪಡಿಸುತ್ತೆ ಇದು ಸ್ಫೋಟ ಆಗ್ತಿರಲಿಲ್ಲ ಅಂತ ಹೇಳುತ್ತೆ ಬಾಂಬ್ ಸ್ಕ್ವಾಡ್ ಇದು ಒಂದು ಆತಂಕಕಾರಿ ಬೆಳವಣಿಗೆ ಒಂದು ಸೆನ್ಸೇಷನಲ್ ಪ್ರಕರಣದ ವಿಚಾರಣೆ ನಡೆಸ್ತಾ ಇರುವ ಪೊಲೀಸ್ ಅಧಿಕಾರಿಗಳು ಮತ್ತು ಆ ಪ್ರಕರಣದ ಆರೋಪಿಗಳ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಸ್ತಾ ಇರುವ ಮಾನ್ಯ ನ್ಯಾಯಾಧೀಶರಿಗೆ ಬೆದರಿಕೆ ಪತ್ರ ಬರೋದು ಅಂದರೆ ಏನು ಅದರಲ್ಲೂ ನ್ಯಾಯಾಧೀಶರಿಗೆ ಬಂದ ಪತ್ರದಲ್ಲಿ ಡಿಟೋನೇಟರ್ ಇಟ್ಟು ಕಳಿಸ್ತಾರೆ ಅಂದರೆ ಯಾವ ಸಂದೇಶ ಕೊಡೋದಕ್ಕೆ ಹೊರಟಿದ್ರು ಈ ದುಷ್ಕರ್ಮಿಗಳು ಅದರ ಬಗ್ಗೆ ತನಿಖೆಯಾಗಬೇಕಾಗಿದೆ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗ್ತಾ ಇದೆ ಇಷ್ಟೊತ್ತಿಗೆ FIR ರಿಜಿಸ್ಟರ್ ಆಗಿದ್ರೂ ಕೂಡ ಆಶ್ಚರ್ಯ ಇಲ್ಲ ನಮಗೆ ಸುದ್ದಿ ಬಂದಾಗ FIR ಆಗ್ತಾ ಇತ್ತು ಇದರ ಬಗ್ಗೆ ಪೊಲೀಸರು ಸಂಪೂರ್ಣವಾಗಿ ತನಿಖೆ ನಡೆಸಬೇಕಾಗಿದೆ ಇದನ್ನು ಮಾಡಿದವರು ಅದ್ಯಾವ ಅತಳ ಸುತ್ತಳ ಪಾತಾಳದಲ್ಲಿದ್ದರು ಎಳಕಂಡು ಬಂದು ಅವರನ್ನು ಸೂಕ್ತ ಕೇಸ್ ದಾಖಲಿಸಿ ಜೈಲಿಗೆ ಕಳಿಸಬೇಕು ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಎಕ್ಸ್ಕ್ಲೂಸಿವ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಸುವರ್ಣ.